ತಿಳು ಬಾರು ಬರು ಕಂಡ್ಬಿಡು ಬಾರು. ಹುಷಾರಾಗಿದ್ಯಾ? ಏನಾಗ್ತಾ ಇದೆ? ಯಾಕೋ ಒಂಥರ ಸುಸ್ತಾಗ್ತಾ ಇದೆ ಯಜಮಾನ್ರೆ. ಹೌದಾ? ಇರು, ಈಗಲೇ ಡಾಕ್ಟ್ರಿಗೆ ಕಾಲ್ ಮಾಡ್ತೀನಿ. ಅಯ್ಯೋ ಆದಿ, ನಿನ್ ಗಾಬರಿ ಆಗುವಂಥದ್ದೆಲ್ಲ ಏನೂ ಆಗಿಲ್ಲಪ್ಪ. ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲ, ನಿಶ್ಶಕ್ತಿಯಿಂದ ತಲೆ ತಿರುಗಿರುತ್ತೆ ಅಷ್ಟೇ. ಬೆಳಗ್ಗೆಯಿಂದ ಏನು ತಿಂದಿಲ್ವಾ? ಯಾಕ್ ಬಾರು? ಅಲ್ಲ ಪಾರು, ನಿನ್ಗೆ ಎಷ್ಟು ಸತಿ ಹೇಳಿದ್ದೀನಿ ಬರೀ ಕೆಲಸ ಕೆಲಸ ಅಂತ ಇರಬೇಡ, ಆರೋಗ್ಯದ ಕಡೆ ಗಮನ ಕೊಡು ಅಂತ. ನಿನ್ನ ಮಾತೇ ಕೇಳಲ್ವಲ್ಲ. ಪಾಪುಗೆ ನಾನು ತಿಂಡಿ ತಿನ್ಸಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದ್ಮೇಲೂ ನೀನು ಉಪವಾಸ ಇದೆಯಾ ಅಂದರೆ ನನಗೇನು ಹೇಳಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ. ನಾನು ಹೇಳಿದೆ ಆದಿತ್ಯ ತಿನ್ನು ಅಂತ, ನನ್ನ ಮಾತು ಕೇಳಲಿಲ್ಲ. ಮಗು ಮೇಲಿರೋ ಅತಿಯಾದ ಕಾಳಜಿಯಿಂದ ಈ ರೀತಿ ಮಾಡ್ತಾಳೆ. ಪಾರು, ಮಗು ಮೇಲಿನ ಕಾಳಜಿಗೋಸ್ಕರ ನೀನು ಈ ರೀತಿ ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ಸ್ವಲ್ಪ ದಿನದ ಮುಂಚೆ ಇದೇ ರೀತಿ ನಿಂಗೆ ಸುಸ್ತಾಗಿತ್ತು, ನೆನಪಿದ್ಯಾ? ಹಾಗೆ ನೀನು ಊಟ ಮಾಡಲ್ಲ ಅಂತ ಹಠ ಹಿಡಿಬಾರ್ದು ಪುಟ್ಟ. ಸರಿ ಸಾರತಿ. ದಾಮಿನಿ ಅಜ್ಜಿ, ಊಟ ತಕೊಂಡ್ ಬನ್ನಿ, ನಾನೇ ಪಾರಕ್ ತಿನ್ನಿಸ್ತೀನಿ. ಆಯ್ತು ಪುಟ್ಟಕ್ಕ. ಪುಟ್ಟಿ ತಗೋಮ್ಮ ತಿನ್ಸು. ಬಾರು, ಇಷ್ಟು ದಿನ ನೀನ್ ನನಗ್ ತಿನ್ನಿಸ್ತಿದ್ದೆ, ಈಗ ನಾನ್ ನಿನಗ್ ತಿನ್ನಿಸ್ತೀನಿ. ಸರಿ ಕಂದ. ದಾಮಿನಿ ಅಜ್ಜಿ, ನೀವು ತಿನ್ಸಿ. ಸರಿನಮ್ಮ. ನಮ್ ಜನನಿಗೆ ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ. ಆ ಪಾರ್ವತಿ ನಮ್ ಜನನಿಗೆ ಮಗು ಜೊತೆ ಸಮಯ ಕಳಿ, ಪ್ರೀತಿ ಕೊಡು, ಅದು ಇದು ಅಂತೆಲ್ಲ ಹೇಳ್ತಿದ್ರೆ ಇವಳು ಸುಮ್ನೆ ಕೋಲೆ ಬಸವಂತರ ತಲೆ ಆಡ್ಸದ್ ಬಿಟ್ಟು, ಇಲ್ಲ ಅಕ್ಕ ನಾನು ಆಫೀಸಿಗೆ ಹೋಗ್ಬೇಕು, ನನಗೆ ಮೀಟಿಂಗ್ ಇರುತ್ತೆ, ಹಾಗಾಗಿ ನನಗೆ ನನ್ನ ಮಗುನ ನೋಡ್ಕೊಳಕ್ ಆಗ್ತಿಲ್ಲ, ಗಮನ ಕೊಡೋಕ್ ಆಗ್ತಿಲ್ಲ ಅಂತ ಪೀಠಿಕೆ ಹಾಕ್ತಾಳೆ. ಈ ಗ್ಯಾಪಲ್ಲಿ ಒಂದು ಒಳ್ಳೆ ಸಮಯ ಕಾಯ್ಬೇಕು, ಅಥವಾ ನಾನೇ ಯಾವುದಾದ್ರೂ ಒಂದು ಸಂದರ್ಭನ ಸೃಷ್ಟಿ ಮಾಡಿ ನಮ್ಮ ಜನನಿಗೆ ಪಾರ್ವತಿ ಮೇಲೆ ಎತ್ತು ಕಟ್ಟಬೇಕು. ಆಮೇಲೆ ನಿಧಾನಕ್ಕೆ ಪಾರ್ವತಿ ತೆಕ್ಕೆಯಲ್ಲಿರೋ ಮಗುನ ಜನನಿ ಮಡ್ಲಿಗೆ ಹಾಕಬೇಕು. ಅಲ್ಲಿವರೆಗೂ ನನ್ನ ಕೈಯಲ್ಲಿ ಮಾತ್ರ ನೆಮ್ಮದಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ. ನಾನು ಈ ಕೆಲಸನ ಮಾಡ್ತೀನಿ, ಮಾಡೇ ಮಾಡ್ತೀನಿ. ನಂಗೆ ಸಾಕು ಬಂಗಾರಿ. ದಾಮಿನಿ ಅಜ್ಜಿ, ಊಟ ಖಾಲಿ ಆಯ್ತು, ಇನ್ನೊಂದ್ ಸ್ವಲ್ಪ ತಕೊಂಡ್ ಬನ್ನಿ. ಅಯ್ಯೋ ಬಂಗಾರಿ, ನನಗೆ ಹೊಟ್ಟೆ ತುಂಬ್ತು ಸಾಕು. ನಿಜವಾಗ್ಲು? ನಿಜವಾಗ್ಲು.
ಸಾರಟ್ಟಿ ನೀರ್ ತನ್ನಿ. ಸರಿ ಸರಿ. ಇಷ್ಟು ದಿವಸ ನಾನ್ ನನ್ನ ಬಂಗಾರಿಗೆ ಊಟ ಮಾಡಿಸ್ತಿದ್ದೆ, ಇವತ್ತು ನನ್ನ ಬಂಗಾರಿನೇ ನನ್ಗೆ ಊಟ ಮಾಡಿಸಿದಾಳೆ. ಹುಟ್ಟಿ ಪಾರು ಮಲ್ಕೊಳ್ಳಿ, ನಾವು ಹೊರಡೋಣ. ಗುಡ್ ನೈಟ್ ಪಾರು. ಮಲ್ಕೋ ಬಂಗಾರಿ. ಸಾರಿ ಪಾರು. ಸಾರಿನಾ? ಯಾಕೆ ಯಜಮಾನ್ರೆ? ನಿನಗೆ ಬೈದ್ನಲ್ಲ, ಬೇಜಾರಾಯ್ತಾ? ಹ್ಮ್, ಅಷ್ಟಕ್ಕೂ ನೀವು ನನಗೆ ಬೈದಿದ್ದೇನಕ್ಕೆ? ನನಗೆ ಒಳ್ಳೇದಾಗ್ಲಿ ಅಂತ ತಾನೆ. ಅದು ಗೊತ್ತಿದ್ರು ಹಾಗಾಗಿ ಯಾಕೆ ಈ ರೀತಿ ಮಾಡ್ತೀಯ ಪಾರು? ನಮ್ಮ ಪುಟಾಣಿ ಏನು ತಿಂದೆ ಹಸ್ಕೊಂಡಿದ್ರೆ ತಾಯಿಯಾಗಿ ನನಗೆ ಹೇಗೆ ಊಟ ಸೇರತ್ತೆ ನೀವೇ ಹೇಳಿ. ಅಲ್ಲ ಪಾರು, ನಾನು ನಿನಗೆ ಫೋನ್ ಮಾಡಿ ಮಗುಗೆ ತಿಂಡಿ ತಿನ್ನಿಸ್ತೀನಿ ಅಂತ ಹೇಳಿದೆ ತಾನೆ. ಆ ವಿಷಯ ಗೊತ್ತಾದ್ಮೇಲೆ ನೀನು ಯಾಕೆ ತಿಂಡಿ ತಿಂದಿಲ್ಲ ಹೇಳು? ನಮ್ಮ ಬಂಗಾರಿ ಮನೆಗೆ ಬಂದು ನನ್ನ ಕಣ್ಣು ಮುಂದೆನೆ ಅವಳು ಹೊಟ್ಟೆ ತುಂಬ ಊಟ ಮಾಡೋದನ್ನ ನೋಡಾದ್ಮೇಲೆ ನಾನು ಊಟ ಮಾಡೋಣ ಅಂತ ಅನ್ಕೊಂಡೆ. ಇಷ್ಟಕ್ಕೆಲ್ಲ ಕಾರಣ ಜನನಿ, ಯಾಕೆ ಮಗುಗೆ ಮಾತು ಕೊಡಬೇಕಿತ್ತು? ಕೊಟ್ಟಮೇಲೆ ಅದನ್ನು ಉಳಿಸ್ಕೋಬೇಕು ತಾನೆ. ಹೋಗ್ಲಿ ಬಿಡಿ ಯಜಮಾನ್ರೆ, ಪಾಪ ಅವಳು ಮರ್ತಿದ್ದಾಳೆ, ಅವಳೇನ್ ಬೇಕು ಅಂತ ಮಾಡ್ಲಿಲ್ವಲ್ಲ. ಆದ್ರೂ ಜನನಿ ಹಾಗೆ ಮಾಡಿ ತಪ್ಪೇ ಪಾರು. ನಮ್ಮ ಮಗು ತಿಂಡಿ ತಿಂದೆ ಇರೋದಕ್ಕೆ ಕಾರಣ ಏನು ಅಂತ ಗೊತ್ತಾದ್ಮೇಲೆ ಜನನಿಗೆ ಫೋನ್ ಮಾಡಿ ಬೈಯೋಣ ಅಂತ ಅನ್ಕೊಂಡೆ. ಆದ್ರೆ ಅವಳ ಪ್ರಕಾರ ನಮ್ಮ ಮಗುನ ಹೆತ್ತಿರೋದು ಅವಳೆ ಅಲ್ವಾ? ಅದನ್ನೇ ಅವಳು ಪ್ರಶ್ನೆ ಮಾಡಿದ್ರೆ ಏನು ಉತ್ತರ ಕೊಡ್ಲಿ ಅಂತ ಸುಮ್ಮನಾಗ್ಬಿಟ್ಟೆ. ಅದಕ್ಕೆ ನಾನೇ ತಿಂಡಿ ತಿನ್ಸಿ ನಿನಗೆ ಫೋನ್ ಮಾಡಿ ಪಡ್ಡು ಮಾಡು ಅಂತ ಹೇಳಿದೆ. ಮಗುನಾಗಲಿ ಕೆಲಸನಾಗಲಿ ಎರಡನ್ನು ತೂಗಿಸ್ಕೊಂಡು ಹೋಗೋದನ್ನು ಜನನಿ ಕಲಿಬೇಕು ಪಾರು. ಅದನ್ನು ಹೇಳಿದ್ರೆ ಅವಳು ಏನು ಅಂದ್ಕೊಳ್ತಾಳೋ ನನಗೆ ಗೊತ್ತಿಲ್ಲ. ಪಾರು, ಇದನ್ನ ಅಮ್ಮನ ಹತ್ರ ಹೇಳೋಣ? ಬೇಡ ಯಜಮಾನ್ರೆ, ನಾವು ಅತ್ತಿಯಮ್ಮಂಗೆ ಹೇಳೋದು, ಅತ್ತಿಯಮ್ಮ ಜನನಿಗೆ ಹೇಳೋದು, ಸುಮ್ಮನೆ ನಾವು ಚಾಡಿ ಹೇಳ್ತಿದ್ವಿ ಅನ್ನೋ ಹಾಗಾಗುತ್ತೆ. ನಾವಿಬ್ರು ಹೇಳೋ ಮಾತು ಒಂಥರ ಇರುತ್ತೆ, ಅದೇ ಮಾತು ಬೇರೆಯವ್ರ ಕಿವಿಗೆ ಬೀಳೋವಾಗ ಅದು ಬೇರೆ ತರ ತಲುಪುತ್ತೆ. ಆಡೋ ಮಾತು ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಬದಲಾಗ್ತಾ ಇರುತ್ತೆ ಯಜಮಾನ್ರೆ. ಅಷ್ಟಕ್ಕೂ ನಾನು ಜನನಿಗೆ ಹೇಳಿದ್ದೀನಿ ಮಗು ಬಗ್ಗೆ ಸ್ವಲ್ಪ ಗಮನ ಕೊಡು ಅಂತ. ಹೌದಾ? ಹೌದು ಯಜಮಾನ್ರೆ, ಅವಳು ಅದಕ್ಕೆ ಒಪ್ಕೊಂಡಿದ್ದಾಳೆ. ಮನೇಲಿದ್ದಾಗ್ಲೆಲ್ಲ ಮಗು ಜೊತೆ ಸಮಯ ಕಳಿತೀನಿ ಅಂತ ಹೇಳಿದಾಳೆ. ಪಾಪ ಅವಳು ಆಫೀಸು ಕೆಲಸ ಅಂತ ತನ್ನಂತಾನು ತೊಡಗಿಸ್ಕೊಂಡಿದ್ದಾಳಲ್ವಾ, ಇನ್ ಮುಂದೆ ಮಗು ಜೊತೆ ಸಮಯ ಕಳಿತಾಳ್ ಬಿಡಿ. ನೀನ್ ಹೇಳಿದ್ ಒಳ್ಳೇದೇ ಆಯ್ತು. ಇವತ್ ನಡೆದಿದ್ದ ತರ ಘಟನೆ ಇನ್ ಯಾವತ್ತೂ ನಡೀದೇ ಇದ್ರೆ ಸಾಕು. ಆ ಕಡೆ ಮಗು ಸಂಕಟ, ಈ ಕಡೆ ಹೆಂಡತಿ ಕಷ್ಟ, ಎರಡೂ ನನ್ನಿಂದ ನೋಡೋದಕ್ಕೆ ಆಗಲ್ಲ ಪಾರು. ಹಾಗೆಲ್ಲ ಯೋಚನೆ ಮಾಡ್ಬೇಡಿ ಯಜಮಾನ್ರೆ, ಏನು ಆಗಲ್ಲ. ನಿನಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನನ್ನಿಂದ ನೋಡೋದಕ್ಕೆ ಆಗಲ್ಲ ಪಾರು. ನನಗೆ ತಡ್ಕೊಳ್ಳೋದಕ್ಕೆ ಆಗಲ್ಲ, ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದೀನಿ. Thank you.
ಏನ್ ಯೋಚನೆ ಮಾಡ್ತಾ ಇದ್ದೀರ ಯಜಮಾನ್ರೆ? ಬಾರೋ, ಆ ದೇವರು ನಮ್ಮ ಮಗಳ ಜೊತೆ ಒಂದೇ ಮನೆಯಲ್ಲಿ ಒಟ್ಟಿಗೆ ಇರುವಂತ ಅವಕಾಶ ಏನೋ ಮಾಡಿಕೊಟ್ಟ. ಆದ್ರೆ ಅವಳ ಕೈಯಲ್ಲಿ ನಾವಿಬ್ರು ಅಪ್ಪ ಅಮ್ಮ ಅಂತ ಕರೆಸ್ಕೊಳ್ಳೋ ಅದೃಷ್ಟ ಕೊಡ್ಲಿಲ್ವಲ್ಲ ಬಾರೋ. ಇದ್ ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬ ಭಾರ ಆಗುತ್ತೆ ಬಾರು. ನಾವು ಎಂಥ ನತದೃಷ್ಟ ಅಲ್ವಾ ಅಂತ ಬೇಜಾರಾಗುತ್ತೆ. ನಮ್ಮ ಹತ್ರ ದುಡ್ಡಿದೆ, ಹೆಸರಿದೆ, ಅಪ್ಪ ಅಮ್ಮ ಬಂಧು ಬಳಗ ಎಲ್ಲರೂ ಜೊತೆಲೇ ಇದ್ದಾರೆ. ಈ ಎಲ್ಲ ಖುಷಿಗಳ ಮಧ್ಯೆ ಮಗು ನಮ್ದೇ ಆಗಿದ್ರು ನಮ್ದು ಅಲ್ವಲ್ಲ ಅನ್ನೋ ನೋವು ಕಾಡ್ತಾ ಇದೆ. ನಮಗೆ ಮಕ್ಕಳೇ ಇರಲಿಲ್ಲ ಅಂದಿದ್ರು ಇಷ್ಟು ನೋವಾಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ನಮ್ಮ ಮಗಳನ್ನ ಬಾಯಿ ತುಂಬ ಮಗಳೇ ಅಂತ ಕರೆಯೋದಕ್ಕಾಗಲ್ಲ, ಅವಳು ಬಾಯಿಂದ ಅಪ್ಪ ಅಮ್ಮ ಅಂತ ಕರೆಸ್ಕೊಳ್ಳೋದಕ್ಕಾಗಲ್ಲ. ಇಂಥ ಕಷ್ಟ ಯಾವ ಅಪ್ಪ ಅಮ್ಮಂಗೂ ಬರಬಾರ್ದು ಪಾರು. ಸಾರಿ ಪಾರು, ನಿನಗೆ ನೋವಾಗಬೇಕು ಅಂತ ನಾನು ಇದನ್ನು ಹೇಳಿದ್ದಲ್ಲ. ನನ್ನ ಮನಸ್ಸಲ್ಲಿ ಆಗ್ತಾ ಇರೋ ನೋವನ್ನ ಹೇಳ್ಕೊತಾ ಇದ್ದೀನಿ ಅಷ್ಟೇ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಯಜಮಾನ್ರೆ. ಆದರೆ ನಾನು ಏನು ಮಾಡಲಿ, ಆವತ್ತಿನ ಪರಿಸ್ಥಿತಿ ಆಗಿತ್ತು, ಅದಕ್ಕೆ ನಾನು ನಿರ್ಧಾರ ತಗೊಂಡೆ. ನೀನು ಮಾಡಿರೋ ತ್ಯಾಗ ಎಂಥದ್ದು ಅಂತ ನನಗೆ ಗೊತ್ತು ಪಾರು. ನಿನ್ನ ತ್ಯಾಗದ ಮುಂದೆ ಯಾವುದು ದೊಡ್ಡದಲ್ಲ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮಗುನ ಬಿಟ್ಕೊಡೋ ಮನಸ್ಸಂತು ಖಂಡಿತ ಮಾಡ್ತಾ ಇರಲಿಲ್ಲ ಪಾರ್ವ. ಯಜಮಾನ್ರೆ, ತಪ್ಪು ಮಾಡ್ದವ್ರಿಗೆ ಪಶ್ಚಾತ್ತಾಪ ಕಾಡುತ್ತೆ. ಹಾಗೆ ನೋಡೋದಕ್ಕೆ ಹೋದ್ರೆ ನಾನು ಯಾವ ತಪ್ಪು ಮಾಡಿಲ್ಲ. ನಮ್ಮ ಪುಟಾಣಿನ ಹೆತ್ತಿರೋದು ನಾನಾಗಿರ್ಬೋದು, ಆದ್ರೆ ಅವಳ ತಾಯಿ ಜನನಿನೇ ಅನ್ನೋದು ನನ್ನ ಮನಸ್ಸಲ್ಲಿ ಬೇರೂರ್ಬಿಟ್ಟಿದೆ. ಅಲ್ಲ ಬಂಗಾರಿ, ಈಗಲೇ ಇದನ್ನ ಎಲ್ರಿಗೂ ಹೇಳ್ತೀನಿ. ಬಂಗಾರಿ, ಇದನ್ನ ಯಾರಿಗೂ ಹೇಳ್ಬೇಡಕ್ಕಂದ? ಇಲ್ಲ, ನಾನು ಹೇಳ್ತೀನಿ. ಯಜಮಾನ್ರೆ, ಈಗ ಏನ್ ಮಾಡೋದು? ಈ ವಿಷಯನ ಯಾರ ಹತ್ರ ಹೇಳ್ಬಾರ್ದು. ಇಲ್ಲ, ನಾನ್ ಹೇಳೇ ಹೇಳ್ತೀನಿ. ನಿನ್ ಜಾಣೆ ಅಲ್ವಾ, ನನ್ ಮಾತು ಕೇಳು, ಹಠ ಮಾಡ್ಬೇಡ. ಇಲ್ಲ, ನಾನ್ ಯಾರ ಮಾತು ಕೇಳಲ್ಲ. ಪಾರುನೇ ನನ್ ಮಮ್ಮ ಅಂತ ಎಲ್ರಿಗೂ ಹೇಳ್ತೀನಿ. ಪಾಪು ಪಾಪು ಪಾಪು, ಬೆಳಗ್ ಬೆಳಗ್ಗೆ ಎಲ್ಲಿ ಹೋದ್ಲಿವಳು? ಕಳ್ಳಿ ಇಲ್ಲಿದ್ಯಾ? ಅರೇ ದಾಮು, ನೀನ್ ಯೋಗ ಮಾಡ್ತಿದ್ಯಾ ರೀ? ಇದು ಯೋಗ ಅಲ್ಲ ಕಣ್ರಿ, ಪ್ರಾಣಾಯಾಮ. ನನ್ನಿಂದ ನಂಬಕ ಆಗ್ತಿಲ್ಲ ನೋಡು. ನಂಬ್ಲೇಬೇಕು ಕಣ್ರಿ ನನ್ ಗಂಡ ಮೋಹನ್. ನಮ್ ಮನೇಲಿ ಅಖಿಲಕ್ಕ, ಪಾರು, ಜನನಿ ಜೀರೋ ಸೈಜು. ನೀವು, ಆದಿತ್ಯ, ಪ್ರೀತು, ಭಾವ ಎಲ್ಲರೂ ಸಿಕ್ಸ್ ಪ್ಯಾಕ್. ನಾನ್ ಮಾತ್ರ ಫ್ಯಾಮಿಲಿ ಪ್ಯಾಕ್, ಕುಂಬಳಕಾಯಿ ತರ. ಓ, ಆ ಹೊಟ್ಟೆ ಊರಿಗೆ ಸಣ್ಣ ಆಗ್ಬೇಕು ಅಂತ ಯೋಗ ಮಾಡ್ತಾ ಇದೀಯಾ? ಅಯ್ಯೋ, ಹೊಟ್ಟೆ ಊರಿ ಎಲ್ಲ ಏನು ಇಲ್ಲ ರೀ. ಮನೇಲಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರ ನನ್ ಬಗ್ಗೆ ನನ್ಗೆ ನಾಚಿಕೆ ಆಗುತ್ತೆ, ಅದಕ್ಕೆ ಸಣ್ಣ ಆಗೋಣ ಅಂತ. ಸರಿ, ಆದ್ರೆ ಈ ವಯಸ್ಸಲ್ಲದ ವಯಸ್ಸಿನಲ್ಲಿ ಸಣ್ಣ ಆಗ್ಬೇಕು ಅನ್ನೋ ಆಲೋಚನೆ ನಿನ್ಗೆ ಯಾಕೆ ಬಂತು? ನಾವಿಬ್ರು ಆಚೆ ಹೋದ್ರೆ ಜನ ಎಲ್ಲ ನಮ್ಮ ನೋಡಿ ಅಬ್ಬ ಜೋಡಿ ನಂಬರ್ ಒನ್ ತರ ಇದಾರೆ ಅಂತ ಹೊಗಳ್ಬೇಕು, ಅದಕ್ಕೆ. ಆ ಆಸೆ ಎಲ್ಲ ಈಡರಲ್ಲ ಬಿಡು. ಯಾಕೆ
ನೀವು ನನ್ನ ಎಲ್ಲೂ ಕರ್ಕೊಂಡು ಹೋಗಲ್ವಾ? ಕರ್ಕೊಂಡು ಹೋಗೋ ಪ್ರಶ್ನೆ ಅಲ್ಲ, ನೀನ್ ಸಣ್ಣಗಾಗಲ್ಲ ಅಂದೆ. ಹಾಗಾದ್ರೆ ನಾನು ಈ ಜನ್ಮದಲ್ಲಿ ಸಣ್ಣ ಆಗೋದೇ ಇಲ್ವಾ ನನ್ನ ಗಂಡ ಮೋಹನ್? ಈ ದಪ್ಪ ಸಣ್ಣ ಅನ್ನೋದಕ್ಕಿಂತ ಆರೋಗ್ಯವಾಗಿರೋದೇ ಮುಖ್ಯ ಕಣೆ. ಈಗ ನಮ್ಮ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ನೀನ್ ಒಂದಿನಾದ್ರೂ ಹಾಸಿಗೆ ಹಿಡ್ದಿದ್ಯಾ ಇಲ್ಲ ತಾನೆ? ಓಹೋ, ನಾನು ಹಾಸಿಗೆ ಹಿಡಿಬೇಕು ಅಂತ ನನಗೆ ಮಾಸೆ? ನಾನ್ ಏನೇ ಹೇಳಿದ್ರು ಅದನ್ನೊಂದು ತಪ್ಪು ಹುಡ್ಕೊಂಡು ಮಾತಾಡ್ತೀಯಪ್ಪ. ನಾನು ಹಾಗಲ್ಲ ಕಣೆ ಹೇಳಿದ್ದು, ನೀನ್ ದಪ್ಪಗಿದ್ರು ಆರೋಗ್ಯವಾಗಿದ್ಯಾ ಅಂತ ಹೇಳಿದೆ ಅಷ್ಟೆ. ಹೌದಾ? ಈಗ ನಾನು ಇಷ್ಟು ಸಣ್ಣಗಿದ್ರು ಎಷ್ಟು ಸಲ ಜ್ವರ ಬಂದು ಮಲಗಿಲ್ಲ ಹೇಳು. ದಮು, ಮನುಷ್ಯ ಹೊರಗೆ ಹೇಗೆ ಕಾಣ್ತಾನೆ ಅನ್ನೋದಕ್ಕಿಂತ ಒಳಗೆ ಹೇಗಿರ್ತಾನೆ ಅನ್ನೋದು ಮುಖ್ಯ. ಕರೆಕ್ಟಾಗಿ ಹೇಳಿದ್ರಿ ನನ್ನ ಗಂಡ ಮೋಹನ್. ಈಗ ನಾನು ಯೋಗ ಮಾಡೋದು, ಸಣ್ಣಗಾಗೋದು ಇದನ್ನೆಲ್ಲ ನನ್ನ ತಲೆಯಿಂದ ತೆಗ್ದಾಕ್ಲಾ? ಬೇಡ 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 ಬೇಡ. ಈ ಫಿಸಿಕಲ್ ಎಕ್ಸಸೈಸ್ ಅನ್ನೋದು ಮನಸ್ಸನ್ನ ಹಗುರ ಮಾಡುತ್ತೆ, ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ. ಹೋ ಸರಿ, ಹಾಗಾದ್ರೆ ಇಬ್ರು ಸೇರಿ ಯೋಗ ಮಾಡೋಣ ಅಂದೆ. ಯೋಗನ ಬೇಡ. ನಿಮಗ್ ನನ್ ಜೊತೆ ಯೋಗ ಮಾಡೋ ನಮ್ ಪುಟಾಣಿಗೆ ಅವಳು ನಮ್ ಮಗಳು ಅನ್ನೋ ಸತ್ಯ ಗೊತ್ತಾಗೋಯ್ತು. ಯಜಮಾನ್ರೆ ಏನ್ ಹೇಳ್ತಾ ಇದ್ದೀರಾ? ನಮ್ ಪುಟಾಣಿಗೆ ಹೇಗ್ ಸತ್ಯ ಗೊತ್ತಾಯ್ತು? ಕನ್ಸಲ್ಲಿ. ಅಪ್ಪ ದೇವ್ರ, ಯಜಮಾನ್ರೆ ನೀವ್ ಹೇಳೋದನ್ನ ನೋಡಿ ನಮ್ ಪುಟಾಣಿಗೆ ಸತ್ಯ ಗೊತ್ತಾಯ್ತಂತ ನನ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಅಷ್ಟಕ್ಕೂ ಇವತ್ ನೀವ್ ಇಷ್ಟೋತ್ವರೆಗೂ ಮಲಗಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಈ ತರ ಕನ್ಸ್ ಬಿದ್ದಿರೋದು. ಅಲ್ಲ ಯಜಮಾನ್ರೆ, ಕನ್ಸಲ್ಲಿ ನಾವೇ ಅಪ್ಪ ಅಮ್ಮ ಅಂತ ಪುಟಾಣಿಗೆ ಹೇಗ್ ಸತ್ಯ ಗೊತ್ತಾಯ್ತು? ಆ ಸತ್ಯದ ಬಗ್ಗೆ ನಾವಿಬ್ರು ಮಾತಾಡ್ತಾ ಇದ್ದೀನ, ನಮ್ ಪುಟ್ಟಿ ಮರೇಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ಲು. ಓ ಹೌದಾ? ಆಮೇಲೆ ಆ ಸತ್ಯನ ಮನೆಯವ್ರ ಎಲ್ಲರಿಗೂ ಹೇಳ್ತೀನಿ ಅಂತ ನಮ್ ಪುಟ್ಟಿ ಓಡೋಗ್ಬಿಟ್ಲು. ಆಗ ನೀವು ಅವಳನ್ನ ತಡೆಯೋ ಪ್ರಯತ್ನ ಮಾಡ್ತಾ ಪಾಪು ಅಂತ ಕೂಗಿದ್ರಿ ಅಲ್ವಾ? ಪಾಪು ಅಂತ ಕೂಗಿದ್ದೇನೋ ನಿಜ, ಆದ್ರೆ ತಡೆಯೋ ಪ್ರಯತ್ನ ಮಾಡದ್ನೋ ಇಲ್ವೋ ಅದ್ ಗೊತ್ತಾಗ್ಲಿಲ್ಲ. ಹ್ಮ್, ಹೋಗ್ಲಿ ಬಿಡಿ, ನಿಮ್ ಕನ್ಸು ನನ್ಸಾಗಲ್ಲ. ಯಾರು ಹಾಗೆ ಕೇಳ್ತಾ ಇದ್ಯಾ? ಯಾಕೆ ಅಂದ್ರೆ ನಾವ್ ಮಗುನ ಈಗಾಗ್ಲೇ ಜನನಿಗೆ ಬಿಟ್ಕೊಟ್ಟಿದೀವಲ್ವಾ ಯಜಮಾನ್ರೆ, ಆ ಮಗುಗೆ ಜನ ನಿನ್ನೇ ತಾಯಿ, ನಿಮ್ ತಮ್ಮನೇ ಅಪ್ಪ, ಅದನ್ನ ಯಾರಿಂದನೂ ಬದಲಾಯಿಸೋದಕ್ಕಾಗಲ್ಲ. ಬಾರು, ಒಂದಿನ ಮಗು ನಮ್ದು ಅನ್ನೋ ಸತ್ಯ ಜನನಿ ಪ್ರೀತಿ ಗೊತ್ತಾದ್ರೆ